विज्ञान हेतु विमलायताक्षं प्रज्ञान सद्दिव्य सुखैकरूपं श्रीरामचंद्रं हरिमादिदेवं परात्परं राममहं नमामि। उद्धृत्य वेद पयसः कमलाभिवाब्धे आलिंगिताखिल जगत् प्रभवैकमूर्तिं विद्यामशेष जगतां सुखदामदाद्यः तं शंकरं विमलभाष्यकृतं नमामि। ನಿನ್ನೆ ಉಲ್ಲೇಖ ಮಾಡಿದಂತೆ ಮತ್ತೆ ಕರ್ಮದ ವಿಷಯಕ್ಕೆ ಬರಬೇಕಾಗಿದೆ। ಮಂತ್ರವೇ ಹೇಳೋದರಿಂದ ಪುಣ್ಯವನ್ನ ಹೆಚ್ಚು ಮಾಡ್ಕೊಂಡು ಮಾಡ್ಕೊಂಡು ಹೋದಂತೆ ಸುಖ ಹೆಚ್ಚಾಗುತ್ತೆ ಅಂತ ಇರೋದರಿಂದ ಮೋಕ್ಷವು ಕೂಡ ಪುಣ್ಯ ಕರ್ಮದಿಂದ ನಮಗೆ ಸಿಗುವುದಕ್ಕೆ ಸಾಧ್ಯವಲ್ಲವೇ ಅಂತ ಸಂದೇಹ। ಅದಕ್ಕೆ ಭಗವತ್ಪಾದ ಶಂಕರರು ಇಲ್ಲ ಹಾಗೆ ನಾವು ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ, ಏನು ಕಾರಣ ಅಂತಂದರೆ ಈ ಕರ್ಮ ಕರ್ಮ ಅಂತ ನಾವು ಏನು ಹೇಳ್ತೀವೋ ಇದಕ್ಕೆ ನಾಲ್ಕೇ ವಿಧವಾದಂತಹ ಒಂದು ಫಲ, ಒಂದು ಉತ್ಪತ್ತಿ ಅಂತ ಹೇಳ್ತಾರೆ, ಇನ್ನೊಂದು ಆಪ್ತಿ ಅಂತ ಹೇಳ್ತಾರೆ, ಆಮೇಲೊಂದು ವಿಕಾರ ಅಂತ, ಇನ್ನೊಂದು ಸಂಸ್ಕಾರ ಅಂತ। ಹೀಗೆ ನಾಲ್ಕು ಬಿಟ್ಟರೆ ಕರ್ಮಕ್ಕೆ ಮತ್ತೆ ಇನ್ನೇನೂ ನಮಗೆ ಇಲ್ಲ, ಇದಿಷ್ಟರಲ್ಲೇ ಎಲ್ಲವೂ ಸೇರಿಕೊಳ್ಬೇಕು। ಇದನ್ನು ಎಲ್ಲರೂ ಒಪ್ತಾರೆ, ಯಾರೀಗ ಪುಣ್ಯಕರ್ಮದಿಂದಲೇ ನಮಗೆ ಮೋಕ್ಷವನ್ನು ಪಡೆಯಬಹುದಲ್ಲ ಅಂತ ಸಂದೇಹ ವ್ಯಕ್ತಪಡಿಸಿದ್ದಾರೋ ಅವರು ಕೂಡ ಇದನ್ನು ಒಪ್ತಾರೆ। ಭಗವತ್ಪಾದ ಶಂಕರ್ ಹೇಳ್ತಾರೆ ಈ ನಾಲ್ಕು ಏನಿದೆ ಯಾವುದೇ ಕರ್ಮ ಮಾಡಿದರೂ ಕೂಡ ನಮಗೆ ಸಿಗುವಂತಹದ್ದು ಒಂದಲ್ಲ ಒಂದು, ಒಂದು ಸಂಸ್ಕಾರ ಅಥವಾ ಉತ್ಪತ್ತಿ ಇಲ್ಲ ಆಪ್ತಿ ಅಥವಾ ವಿಕಾರ, ಇದಿಷ್ಟರಲ್ಲಿ ಯಾವುದಾದ್ರು ಒಂದು ನಮಗೆ ಆಗಲೇಬೇಕು ಕರ್ಮದಿಂದ, ಮತ್ತು ಕರ್ಮದಿಂದ ಆಗುವುದು ಅಷ್ಟೇ। ಆದರೆ ಈಗ ನೀವು ಮೋಕ್ಷ ಅಲ್ಲಿಂದ ಸಿಗಬಹುದಲ್ಲ ಅಂತ ಹೇಳ್ತಿದ್ದೀರಲ್ಲ, ಹೇಳೋದಕ್ಕೆ ಬರೋದಿಲ್ಲ। ಒಂದು ಕರ್ಮ ಮಾಡಿದ್ದರಿಂದ ಮೋಕ್ಷ ಉಂಟಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಮೋಕ್ಷ ಉಂಟಾಗುವಂಥದ್ದಲ್ಲ ಅದು ನಿತ್ಯತ್ವಾತ್ ಅಂತ ಹೇಳ್ತಾರೆ ಭಗವತ್ಪಾದ ಶಂಕರ್। ನಾವೆಲ್ಲರೂ ಈಗ ಗಮನಿಸ್ಬೇಕಾದ ನಿನ್ನೆದ್ದು ನೀವು ಎಷ್ಟು ನೆನಪಿಟ್ಕೊಂಡ್ರೋ ಬಿಟ್ಟರೋ ನಾನು ಪಕ್ಕಕ್ಕಿಡ್ತೇನೆ ಅದನ್ನು, ಅಲ್ಲಿ ಈಗ ಭಗವತ್ಪಾದ ಶಂಕರು ಚಿಕ್ಕ ಚಿಕ್ಕ ಉತ್ತರವನ್ನೇನು ಕೊಡ್ತಾರೋ ಇದನ್ನು ನಾವು ನೆನಪಿಟ್ಕೊಳ್ಬೇಕು। ಕರ್ಮದಿಂದ ಮೋಕ್ಷ ಉಂಟಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಯಾಕೆ ಬರೋದಿಲ್ಲ ಅಂದರೆ ಇದು ಉತ್ಪತ್ತಿ ಆಗುವಂಥ ವಸ್ತುವೇ ಅಲ್ಲ ಮೋಕ್ಷ ಅನ್ನೋದು, ಅದು ಸದಾ ಇರುವಂತಹದ್ದದು। ಸದಾ ಇರುವಂತಹದ್ದನ್ನು ಉತ್ಪತ್ತಿ ಮಾಡೋದ್ರ ಅರ್ಥ ಏನದು? ಆಗುವುದಿಲ್ವಲ್ಲ। ಹಾಗಾಗಿ ಉತ್ಪತ್ತಿಯನ್ನು ಹೇಳುವಂತಹ ಕರ್ಮಗಳು ಯಾವುದಿದೆಯೋ ಅದಷ್ಟು ಕೂಡ ಮೋಕ್ಷಕ್ಕೆ ಸಂಬಂಧಪಡೋದಿಲ್ಲ ಅಂತಾಯಿತು। ಅದಾದ ಮೇಲೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ಕರ್ಮಗಳಿಂದ ಏನಾದರೂ ಮೋಕ್ಷವನ್ನು ಪಡೆಯೋಣ ಅಂದರೆ ಪರಿಶುದ್ಧವಾದಂಥ ವಸ್ತು ಮೋಕ್ಷ ಪರಮಾತ್ಮ ಅನ್ನೋದು, ಅದಕ್ಕಿಂತ ಇನ್ನೊಂದು ಶುದ್ಧವಾದ ವಸ್ತು ಇರೋದಕ್ಕೆ ಸಾಧ್ಯವಿಲ್ಲ, ಇಲ್ಲೂ ಇಲ್ಲ, ಉಪನಿಷತ್ತುಗಳು ಒಪ್ಪೋದೂ ಇಲ್ಲ। ಅಂಥ ಪರಿಶುದ್ಧವಾದಂಥ ವಸ್ತುಕ್ಕೆ ಮತ್ತು ಸಂಸ್ಕಾರ ಏನು ಮಾಡ್ತೀರ ನೀವು? ಯಾವ ಕರ್ಮವನ್ನು ಇಟ್ಟುಕೊಂಡು ಯಾತಕ್ಕಾಗಾದರೂ ಮಾಡಬೇಕು ಸಂಸ್ಕಾರ? ಅಲ್ಲಿಗೆ ಆ ಕರ್ಮಗಳದ್ದು ಹೋಯಿತು ಕಥೆ ಹೋಗಲಿ। ಆಮೇಲೆ ವಿಕಾರವಾಗುತ್ತೆ ಅಂದರೆ ನಿರ್ವಿಕಾರವಾದ್ದು ಪರಮಾತ್ಮ ವಸ್ತು ಮೋಕ್ಷ ಅನ್ನೋದು, ಅದನ್ನು ಉಪನಿಷತ್ತೇ ಹೇಳುತ್ತೆ। ಹಾಗೆ ಆಪ್ತಿ ಅದು ಕೂಡ ನಾವು ಮಾಡೋದಕ್ಕಾಗೋದಿಲ್ಲ, ಯಾಕೆ ಆಗೋದಿಲ್ಲ ಅಂದರೆ ಅದು ನಮ್ಮದೇ ಸ್ವರೂಪ, ಅದು ಮೋಕ್ಷ ಅನ್ನೋದು ನಮ್ಮ ಸ್ವರೂಪವನ್ನೇ ನಾವು ಹೊಂದುವುದು, ನಾವು ಪಡೆಯುವುದು, ಇನ್ನೊಂದರಿಂದ ನಾವು ಅದನ್ನು ಉತ್ಪತ್ತಿ ಮಾಡೋದು ಅದು ಇದು ಯಾವುದೂ ಆಗುವುದಿಲ್ಲ। ಬೇರೆ ವಸ್ತುವಾದರೆ ಮಾತ್ರ ನಾವು ಅದನ್ನು ಹೊಂದುವುದಕ್ಕಾಗತ್ತೆ। ನೀವೆಲ್ಲಿ ಬೇಕಾದ್ರೂ ನೋಡಿ ವ್ಯವಹಾರದಲ್ಲಿ ಭಗವತ್ಪಾದ ಶಂಕರರು ಕರ್ಮವನ್ನು ನಿತ್ಯ ಮಾಡ್ತಾ ಇರತಕ್ಕಂಥ ನಮಗೆ ಅದರ ಒಂದು ಸ್ಪಷ್ಟತೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ। ಈ ನಾಲ್ಕು ವಿಧವಾದ ಕರ್ಮಗಳೇ ಇರುವುದು ವೇದದಲ್ಲಿ, ಇದು ಬಿಟ್ಟರೆ ಇನ್ನು ಬೇರೆ ಇನ್ನೊಂದು ಐದನೇ ಕರ್ಮ ಇಲ್ಲ। ಈ ನಾಲ್ಕೂ ಕರ್ಮಗಳು ಕೂಡ ಮೋಕ್ಷಕ್ಕೆ ಹೊಂದೋದಿಲ್ಲ। ಅಂದಮೇಲೆ ನೀನು ಪುಣ್ಯವನ್ನು ಹೆಚ್ಚು ಮಾಡ್ತಾ 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 ನಾನು ಮೋಕ್ಷವನ್ನು ಪಡಿಬಹುದು ಮಂತ್ರ ಹೇಳಿದ್ರಿಂದ ಅಂತ ಹೇಗಾದರೂ ಹೇಳ್ತೀಯ? ಹಾಗೆ ಹೇಳೋದಕ್ಕೆ ಬರೋದಿಲ್ವಲ್ಲೇ ಅಂತ ಹೇಳ್ತಾ
ಹಾಗಾದರೆ ಮತ್ತೆ ನಿತ್ಯ ಕರ್ಮಕ್ಕೆ ಫಲ ಏನು ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಆಯಿತು, ಬೇರೆ ಕರ್ಮಗಳೆಲ್ಲ ನೀವು ಹೇಳಿದಾಗೆ ಏನಾರು ಹಾಕೊಳ್ಳತ್ತಲಾಗೆ, ನಿತ್ಯ ಕರ್ಮ ಇದೆಯಲ್ಲ ಅದಕ್ಕೇನು ಫಲ? ಭಗವತ್ಪಾದರು ಶಂಕರದಕ್ಕೆ ಉತ್ತರ ಕೊಡ್ತಾರೆ ಆ ಉಪನಿಷತ್ನ ಭಾಷ್ಯದ ಕೆಳಗಡೆ. ನಿತ್ಯ ಕರ್ಮವು ಕೂಡ ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ. ನಿತ್ಯ ಕರ್ಮದಲ್ಲಿ ಎರಡು ವಿಧ ಹೇಳ್ತಾರೆ. ಒಂದು, ಫಲಾಪೇಕ್ಷೆಯನ್ನು ಇಟ್ಟು ನಾವು ನಿತ್ಯ ಕರ್ಮವನ್ನು ಮಾಡೋದು. ವೇದ ಹೇಳಿದೆ ಇದನ್ನು, ಸರ್ವಮೇಧ ಅಶ್ವಮೇಧ ಮೊದಲಾದಂಥ ಕರ್ಮಗಳನ್ನು ಅದು ನಿತ್ಯ ಕರ್ಮ, ಆದರೆ ಅದನ್ನು ನಾವು ಫಲಾಪ ಅಪೇಕ್ಷೆಯಿಂದ ಮಾಡುವಂಥ ಕರ್ಮ ಅದಾದರೆ ಅದಕ್ಕೆ ದೇವತಾ ಸಾರೂಪ್ಯ ಮೊದಲಾದಂಥ ಫಲಗಳನ್ನು ಹೇಳಿದ್ದಾರೆ. ಇನ್ನು ನಾವು ಫಲ ಅಪೇಕ್ಷೆ ಇಲ್ಲದೆ ಮಾಡುವಂಥ ಸಂಧ್ಯಾವಂದನೆ ಮೊದಲಾದಂಥ ಕರ್ಮಗಳೇನಿವೆ ಅವುಗಳಿಗೆ ಏನು ಫಲ ಅಂತಂದರೆ ಅವುಗಳಿಗೆ ಚಿತ್ತಶುದ್ಧಿ ಫಲ. ಅಷ್ಟು ಬಿಟ್ಟರೆ ಅವುಗಳಿಂದಲೂ ಕೂಡ ಮೋಕ್ಷವನ್ನು ನಾವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕರ್ಮದಿಂದ ಪಡೆಯುವಂತಹದ್ದೇ ಅಲ್ಲ ಅದು, ಅದು ಇರುವಂತಹದ್ದು ಅಂತ ಮತ್ತೆ ಭಗವತ್ಪಾದ ಶಂಕರ್ ಹೇಳ್ತಾ ಅದಕ್ಕೆ ಮನುಸ್ಮೃತಿಯ ಉದಾಹರಣೆಯನ್ನು ಮತ್ತೆ ಕೊಡ್ತಾರೆ. ನಾನು ಅದನ್ನು ಹಿಂದೆ ಉಲ್ಲೇಖ ಮಾಡಿದ್ದೇನೆ. ನಿತ್ಯ ಕರ್ಮಕ್ಕೆ ಬ್ರಾಹ್ಮೀಯಂ ತನುಹು ಕ್ರಿಯತೆ ಅಂತ ಹೇಳಿದ ಮನುಸ್ಮೃತಿಯ ವಚನವನ್ನು ಭಗವತ್ಪಾದ ಶಂಕರ್ ಉಲ್ಲೇಖ ಮಾಡಿದರು. ಅಂದರೆ ನಿತ್ಯಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡೋದು ಅದು ಸಂಸ್ಕಾರ. ಬ್ರಹ್ಮ ಪದವನ್ನು ಹೊಂದುವುದಕ್ಕೆ ಬ್ರಾಹ್ಮೀಯಂ ತನುಹು, ಆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ಬ್ರಹ್ಮನ ಒಂದು ಅನುಭವ ನಾವು ಪಡ್ಕೊಳ್ಳೋದಕ್ಕೆ ಯೋಗ್ಯವಾದಂಥ ಶರೀರವನ್ನಾಗಿ ಮಾಡುತ್ತೆ ನಿತ್ಯಕರ್ಮ. ಅದೇ ಅದಕ್ಕೆ ಬಹಳ ಮುಖ್ಯವಾದಂಥ ಫಲ ಹೊರತು ಮೋಕ್ಷವಲ್ಲ. ಯೋಗ್ಯವಾಗಿ ಮಾಡೋದಂದರೂ ಕೂಡ ಮತ್ತೆ ಹಾಗೆ ಆಯ್ತಲ್ಲ ಅಂತ ನಾವು ಮತ್ತೆ ಸಂದೇಹಕ್ಕೆ ಒಳಗಾಗಬಹುದು. ಅದಕ್ಕೆ ಭಗವತ್ಪಾದ ಶಂಕರ್ ಹೇಳ್ತಾರೆ, ಯೋಗ್ಯವಾದ ಶರೀರವಾಯಿತು ಅಂತಂದರೆ ಜ್ಞಾನ ಉಂಟಾಗುತ್ತೆ, ಜ್ಞಾನದಿಂದ ಮೋಕ್ಷ ಅಂತ ಶಾಸ್ತ್ರಗಳು ಹೇಳೋದು. ಹಾಗಾಗಿ ಕರ್ಮ ಅನ್ನತಕ್ಕಂಥದ್ದು ನಮಗೆ ಮೋಕ್ಷಕ್ಕೆ ಅರ್ಹತೆಯನ್ನು ತಂದುಕೊಡುತ್ತೆ, ಅಲ್ಲ ಮೋಕ್ಷಕ್ಕೆ ಬೇಕಾದಂಥ ಜ್ಞಾನಕ್ಕೆ ಅರ್ಹತೆಯನ್ನು ತಂದುಕೊಡುತ್ತೆ ಅಂತ ಕರ್ಮಗಳು, ಪುಣ್ಯಕರ್ಮಗಳು, ನಿತ್ಯಕರ್ಮಗಳು, ನಿತ್ಯಕರ್ಮದಲ್ಲಿ ಫಲವನ್ನು ಇಟ್ಟುಕೊಂಡು ಫಲವನ್ನು ಇಟ್ಟುಕೊಳ್ಳದೆ ಮಾಡಿದರೆ ಏನೇನಾಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಸ್ಮೃತಿ ವಚನವನ್ನು ಕೂಡ ಇಟ್ಟುಕೊಂಡು, ಶ್ರುತಿ ವಚನವನ್ನು ಕೂಡ ಮುಖ್ಯವಾಗಿ ಉಲ್ಲೇಖಿಸ್ತಾ ಅತ್ಯಂತ ಸ್ಪಷ್ಟವಾಗಿ ಹೇಳಿದಂಥ ಭಾಗಗಳ ಪೈಕಿ ಇದು ಒಂದು. ನಾನು ಮೊನ್ನೆಯಿಂದ ಹೇಳ್ತಿದ್ದೇನೆ ಇದನ್ನು, ಪ್ರತಿಯೊಂದು ಕಡೆ ಭಾಷ್ಯದಲ್ಲಿ ಮತ್ತೆ ತಿಳಿಸ್ತಾರೆ ಭಗವತ್ಪಾದ ಶಂಕರರು. ಯಾಕೆಂದರೆ ಮುಖ್ಯವಾದ ವಿಷಯವಾದ್ದರಿಂದ, ನಾವೆಲ್ಲರೂ ಕರ್ಮವನ್ನು ಮಾಡ್ತಾನೇ ಇರೋದರಿಂದ ಆ ಕರ್ಮವನ್ನು ಚೆನ್ನಾಗಿ ಮಾಡಬೇಕಾದರೆ ನಮಗೆ ಈ ಜ್ಞಾನ ಇರೋದು ಅತ್ಯಂತ ಅವಶ್ಯಕ. ಇಂಥ ಒಂದು ಲೋಕೋಪಕಾರವನ್ನು ಮಾಡಿದವರು ಭಗವತ್ಪಾದ ಶಂಕರರು. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.